वेद पुराणे इतिहास सुपूजित वैदिक मार्ग प्रदर्शन युते जय जय हे मधुसूदन कामिनी धनलक्ष्मी रूपेण पालय माम हीगे आ महादेवियन्नु नावु भक्तियिंद प्रार्थनेयन्नु माडिकोळ्ळुत्ता दीपावलिय कुरितु नावु प्रवचनवन्नु माडुवुदिद्दरे धनलक्ष्मी देवियन्नु नावु प्रार्थिसिकोंडेवु अंद्रे धनदिंदले एल्लवू कूड जनरु ಮತ್ತೊಬ್ಬರು ಎಲ್ಲರೂ ಕೂಡ ಸುಖ ಸಂಪತ್ತನ್ನು ಪಡೆಯುವಂಥದ್ದು ಆಕೆಯ ವರ ಅಂತ ಹೇಳುವಂಥದ್ದು ಆಕೆಯ ಅಭಯ ಅಂತ ಹೇಳುವಂಥದ್ದು ನಮ್ಮೆಲ್ಲರಿಗೂ ಕೂಡ ಆಕೆ ನಮಗೆ ಸಹಕಾರವನ್ನು ಕೊಡಬೇಕು ಶಾಂತಿಯನ್ನು ಕೊಡಬೇಕು ಹಾಗೆ ಆಕೆಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ರಮಣೀಯವಾಗಿರುವ ದೀಪಾವಳಿ ಮಹೋತ್ಸವದ ದಿನದಂದು ನಾವು ಏನು ಪ್ರಾರ್ಥನೆಯನ್ನು ಮಾಡಬೇಕು ದೇಶಕ್ಕೆ ಬಂದಂಥ ಈ ಸಾಂಕ್ರಾಮಿಕ ರೋಗವಾಗಲಿ ಯುದ್ಧ ಭಯವಾಗಲಿ ಜನರಲ್ಲಿರುವಂಥ ಬುದ್ಧಿ ದಾರಿದ್ರ್ಯವಾಗಲಿ ಅಥವಾ ಅವರಲ್ಲಿರುವಂಥ ದ್ವೇಷ ಅಸೂರಿ ಇತ್ಯಾದಿಗಳು ಇವೆಲ್ಲವೂ ಕೂಡ ನಾಶವಾಗಿ ಅವರಿಗೆ ಆ ಮಹಾದೇವಿಯು ಸದ್ಬುದ್ಧಿಯನ್ನು ಕೊಟ್ಟು ನಮ್ಮ ಈ ದೇಶ ನಮ್ಮ ಈ ರಾಜ್ಯ ನಮ್ಮ ಈ ಸಮಾಜ ಅಂತ ಹೇಳುವಂಥದ್ದು ಉತ್ತುಂಗಕ್ಕೆ ಏರಿ ನಾವೆಲ್ಲರೂ ಒಂದೇ ಎಂಬಂಥ ಭಾವನೆಯಿಂದ ನಾವು ಆ ದೇಶವನ್ನು ಮುನ್ನಡೆಸುವಂಥ ಸಾಮರ್ಥ್ಯವನ್ನು ಆ ಭಗವಂತ ದೇವಿ ನಮಗೆ ಕರುಣಿಸಲಿ ಎಂದು ಈ ದೀಪಾವಳಿ ಸಂದರ್ಭದಲ್ಲಿ ದೇವರಿಗೆ ದೀಪವನ್ನು ಹಚ್ಚಿ ನಾವು ಅವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂಥ ಒಂದು ವಿಶೇಷವಾದಂಥ ಈ ದಿನವಾಗಿರುತ್ತದೆ ಹೀಗೆ ಎಲ್ಲ ಕಡೆಗಳಲ್ಲೂ ದೀಪಮಯವಾಗಿರುವಂಥ ಈ ಸಂದರ್ಭ ದೇವಸ್ಥಾನಗಳಲ್ಲಿ ಮನೆಗಳಲ್ಲಿ ಕೆರೆಗಳಲ್ಲಿ ತಟಾಕಗಳಲ್ಲಿ ಮಠಗಳಲ್ಲಿ ಎಲ್ಲಿ ನೋಡಿದರಲ್ಲಿ ದೀಪವನ್ನು ಹಚ್ಚಿಸುವಂತಹ ಈ ಶುಭ ಸಂದರ್ಭ ಇದಾಗಿರ್ತದೆ ಹೀಗೆ ಇಂತಹ ಒಂದು ಪರ್ವ ಇದಾಗಿರುವುದರಿಂದ ದೀಪಾವಳಿ ಎಂಬಂಥ ಹೆಸರು ಇದಕ್ಕೆ ಬರಲು ಕಾರಣವಾಗಿದೆ ಅದು ಸೂಕ್ತವೂ ಆಗಿದೆ ದೀಪಾವಳಿಯನ್ನು ಸುಖರಾತ್ರಿ ಸುಖಸುಪ್ತಿಕ ಯಕ್ಷರಾತ್ರಿ ಹಾಗೆ ಸೋದರ ಬಿದಿಗೆ ಇತ್ಯಾದಿ ಹೆಸರುಗಳಿಂದ ಈ ದಿನವನ್ನು ಆಚರಿಸಲ್ಪಡ್ತದೆ ಈ ದಿನ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಹಿಂದಿನವರು ಅಳವಡಿಸಿಕೊಂಡಿದ್ದಾರೆ ಅಥವಾ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಈ ರೀತಿಯ ವಿಚಾರಗಳು ಬಂದವು ಹಾಗೆ ಸುಖರಾತ್ರಿ ಅಂದರೆ ಏನು ರಾತ್ರಿಯಲ್ಲಿ ಮಂಗಲ ದೇವತೆಯಾದಂಥ ಮಹಾಲಕ್ಷ್ಮಿಯನ್ನು ಆರಾಧಿಸಿ ಬಂಧು ಮಿತ್ರರ ಒಡಗೂಡಿಕೊಂಡು ಯಾಕಂದರೆ ದೀಪಾವಳಿ ಅಂತ ಹೇಳಿದರೆ ಬಂಧು ಮಿತ್ರರೆಲ್ಲರೂ ಬಂದು ಸೇರುವಂಥದ್ದು ಯಾರಾದರೂ ಹೊರಗಡೆ ಹೋಗಿದ್ದರೆ ಆ ದಿನ ಹಬ್ಬಕ್ಕಂತೇಳಿ ಮನೆಗೆ ಬರುವಂಥದ್ದು ಮದುವೆಯಾದಂಥ ಮಗಳು ಅಳಿ ಅಂತೇಳುವವರು ಮನೆಗೆ ಬರುವಂಥದ್ದು ಹೀಗೆ ಒಂದು ವಿಶೇಷವಾದಂಥ ಸಂದರ್ಭ ಆಗ ಸುಖ ಭೋಜನವನ್ನು ಮಾಡಿ ದೇವತಾ ಪ್ರಾರ್ಥನೆಯನ್ನು ಮಾಡಿ ಎಲ್ಲರೂ ಒಂದು ಕಡೆಯಲ್ಲಿ ಕುಳಿತು ಸುಖ ಸಲ್ಲಾಪವನ್ನು ಮಾಡಿ ಕಳೆಯುವಂಥ ರಾತ್ರಿಗೆ ಅದನ್ನು ನಾವು ಸುಖರಾತ್ರಿ ಅಂತ ಹೇಳ್ತೇವೆ ಹಾಗೆಯೇ ಮರುದಿನ ಸುಖ ಸುಪ್ತಿಕ ರಾತ್ರಿ ಕಳೆದು ಪ್ರಾತಃ ಕಾಲ ಸುಖ ನಿದ್ರೆಯನ್ನು ಮಾಡಿದ ನಂತರ ಬಂದಂಥ ನೆಂಟರಿಷ್ಟರನ್ನು ಮಗಳು ಅಳಿಯನನ್ನು ಸುಪ್ರದಾತ ಪಾತದೊಂದಿಗೆ ಅಂದರೆ ಒಳ್ಳೆಯ ಮಾತುಗಳೊಂದಿಗೆ ಅವರನ್ನು ಎಬ್ಬಿಸಿ ಒಳ್ಳೆಯ ರಾತ್ರಿ ಚೆನ್ನಾಗಿ ನಿದ್ದೆ ಬಂತೆ ಎಲ್ಲವೂ ಆರಾಮೆ ಈ ರೀತಿಯಾದಂತಹ ಒಳ್ಳೆಯ ಮಾತುಗಳು ಪ್ರಿಯ ನುಡಿಗಳಿಂದ ಅವರನ್ನು ಕರೆಯುವಂಥದ್ದು ಅವರನ್ನು ಮತ್ತೆ ಪುನಃ ಎಬ್ಬಿಸುವಂಥದ್ದಕ್ಕೆ ನಾವು ಸುಖಸುಪ್ತಿಕ ಎಂಬಂತಹ ವಿಚಾರ ಅವು ರೂಢಿಗೆ ಬಂತು ಹಾಗೆ ಯಕ್ಷರಾತ್ರಿ ಯಕ್ಷನೋರ್ವನು ಯಕ್ಷಗಾನದ ಹಾಡನ್ನು ಹಾಡಿದಂತಹ ವಿಚಾರ ಅಂದರೆ ಯಕ್ಷಗಾನದ ಒಂದು ಹಾಡು ಅಂತ ಹೇಳುವಂಥದ್ದು ಒಂದು ವಿಶೇಷವಾದ ಇತರ ಹಾಡುಗಳಿಗೂ ಯಕ್ಷಗಾನದ ಹಾಡುಗಳಿಗೂ ಸ್ವಲ್ಪ ವ್ಯತ್ಯಾಸ ಇದೆ ಹಾಗಾದರೆ ಈ ಯಕ್ಷಗಾನದ ಹಾಡನ್ನು ಒಬ್ಬ ಯಕ್ಷನು ಪ್ರಥಮವಾಗಿ ಆ ದಿನ ಹಾಡಿದ್ದರಿಂದ ಅದು ದೀಪಾವಳಿಯ ದಿನವಾದ್ದರಿಂದ ಅದನ್ನು ನಾವು ಯಕ್ಷರಾತ್ರಿ ಅಂತ ಕರೀಲಿಕ್ಕೆ ಸಾಧ್ಯವಾಯಿತು ಇದು ಬಹಳಷ್ಟು ವಿಶೇಷವಾದಂಥ ವಿಚಾರ ಹಾಗೆ ನರಕಾಸುರನು ಶ್ರೀಕೃಷ್ಣನು ಸಂಹರಿಸಿದ ಸ್ಮರಣೆಗಾಗಿ ನರಕ ಚತುರ್ದಶಿ ಎಂಬಂಥ ಹೆಸರು ಆ ದಿನ ಬರಲಿತ್ತು ವೀರಭಾಗವತ ಶಿರೋಮಣಿಯಾದಂಥ ಬಲಿಚಕ್ರವರ್ತಿಯು ಪೂಜಾ ದಿನವನ್ನು ಆತನನ್ನು ಆಹ್ವಾನಿಸುವ ದಿನವನ್ನು ವೀರಪ್ರತಿಪದ ಅಥವಾ ಬಲಿಪೂಜಾ ಎಂಬುದಾಗಿ ಕರೆಯಲ್ಪಟ್ಟಿತು ಹೀಗೆ ಇಷ್ಟೆಲ್ಲ ವಿಚಾರಗಳು ಕೂಡ ಆ ದಿನ ಜನರು ಆಚರಣೆ ಮಾಡುವಂಥದ್ದು ಸ್ಮರಣೆ ಮಾಡುವಂಥದ್ದು ಹಾಗೆ ದೀಪಾವಳಿ ಎಂದರೆ ಏನು ಎಲ್ಲರೂ ಆ ದೀಪಾವಳಿ ಅಂತ ಹೇಳ್ತಾರೆ ಅಂದರೆ ಒಂದು ದೀಪ ಅಂದರೆ ಇದ್ದರೆ ಒಂದು ದೀಪ ಅದೇ ದೀಪ ಕೂಡಿಸು ಅವಳಿ ಎರಡು ಕೂಡಿದಾಗ ಅಂದರೆ ಒಂದು ದೀಪ ಇದ್ದರೆ ಅದು ಒಂದು ದೀಪ ಆಗ್ತದೆ ಎರಡು ದೀಪ ಇದ್ದರೆ ಅದು ಅವಳಿ ದೀಪವಾಗುತ್ತದೆ ಹಾಗಾಗಿ ಅದನ್ನು ದೀಪಾವಳಿ ಅಂತ ಕರೆದರು ಹಾಗೆ ಆ ದಿನ ಸಾಲು ಸಾಲು ದೀಪಾವಳಿಗಳು ಹಚ್ಚುವಂಥದ್ದು ದೀಪಗಳನ್ನು ಹಚ್ಚುವುದರಿಂದ ಅದನ್ನು ದೀಪಾವಳಿ ಎಂಬುದಾಗಿ ಕರೆಯುತ್ತಾರೆ ಹೀಗೆ ದೀಪಾವಳಿ ಹಬ್ಬದಂಥ ವಿಶೇಷವಾದ ಹಬ್ಬ
ಪ್ರಪಂಚದ ಯಾವ ದೇಶದಲ್ಲೂ ಇಲ್ಲ. ಯಾಕೆ ನಾವು ಹಾಗೆ ಹೇಳಬೇಕು ಅಂದ್ರೆ ಮೊದಲೇ ನಾನು ತಿಳಿಸಿದಂತೆ ಈ ಹಬ್ಬಕ್ಕೆ ನಾವು ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳುವಂತದ್ದು ವ್ಯಾಪಾರಸ್ಥರಿಗಾಗಲಿ ಮಕ್ಕಳಿಗಾಗಲಿ ಅಥವಾ ನೌಕರಿಗೆ ಹೋಗುವವರಿಗಾಗಲಿ ಇದೆಲ್ಲರಿಗೂ ಕೂಡ ಇದು ವಿಶೇಷವಾದಂಥದ್ದು. ವ್ಯಾಪಾರಸ್ಥರಿಗೆ ತಮ್ಮ ಅಂಗಡಿಯನ್ನು ಪೂಜೆ ಮಾಡುವಂಥದ್ದು, ಆ ದೇವಿಯನ್ನು ಪ್ರಾರ್ಥನೆ ಮಾಡುವ ಸಂಪತ್ತನ್ನು ಕೊಡುವಂಥ, ನೌಕರಿ ಮಾಡುವವರಿಗೆ ಆ ದಿನ ವಿಶೇಷವಾದಂಥ ಬೋನಸ್ ಏನೋ ಕೊಟ್ಟು ಹೊಸ ಉಡುಪುಗಳನ್ನೆಲ್ಲ ಕೊಡುವಂಥದ್ದು, ಮಕ್ಕಳಿಗೆ ಬಿರುಸು ಬಾವಳಿಗಳು ನಕ್ಷತ್ರದ ಹೀಗೆ ಈ ರೀತಿಯಾದಂಥ ಪಟಾಕಿ ಇತ್ಯಾದಿ ಸುಡುಮದ್ದುಗಳನ್ನು ಸುಟ್ಟುಕೊಂಡು ಸಂತೋಷ ಪಡುವಂಥದ್ದು, ಹಾಗೂ ವಿಶೇಷವಾದಂಥ ತಿನಿಸುಗಳನ್ನು ತಿನ್ನುವಂಥದ್ದು, ಹೊಸ ಬಟ್ಟೆ ಧರಿಸುವಂಥದ್ದು, ಇವೆಲ್ಲವೂ ಸರ್ವತ್ರವಾದಂಥ ಸುಖವನ್ನು ನೀಡುವಂಥ ಹಬ್ಬ ಆಗಿದೆ. ಹಾಗಾಗಿ ಪ್ರಪಂಚದಲ್ಲಿ ಯಾವ ಹಬ್ಬವೂ ಕೂಡ ಇಷ್ಟೊಂದು ವಿಶೇಷವಾದ ಹಬ್ಬ ಇಲ್ಲ ಅಂತ ಹೇಳಿದರೂ ಅಲ್ಲಿ ತಪ್ಪಾಗಲಿಕ್ಕಾಗಲಿಲ್ಲ. ಹಾಗೆ ಇದಕ್ಕೆ ಇದರ ಇತಿಹಾಸ, ಐತಿಹ್ಯ, ಪುರಾಣ ಎಲ್ಲವೂ ಇದಕ್ಕೆ ಸುತ್ತುಕೊಂಡಿದೆ. ಆದ್ದರಿಂದ ಇದು ಇನ್ನೂ ಮಹತ್ವವನ್ನು ಪಡ್ಕೊಂಡಿದೆ. ತಮಸೋಮ ಜ್ಯೋತಿರ್ಗಮಯ, ದೇವರೇ ನಮ್ಮನ್ನು ಕತ್ತಲಿನಿಂದ ಬೆಳಕಿನತ್ತೆ ಕೊಂಡೋಗು ಎಂಬುದಾಗಿ ಆ ದಿನ ನಾವು ಕೇಳುವಂಥದ್ದು. ಕತ್ತಲೆ ಅಂದರೆ ಕೇವಲ ನಾವು ಬೆಳಕಿಲ್ಲದೆ ಉಂಟಾಗುವ ಕತ್ತಲೆ ಅಲ್ಲ, ಮನುಷ್ಯನ ಮನಸ್ಸು ಅಂತ ಹೇಳುವಂಥದ್ದು, ಆತನ ಜ್ಞಾನ ಇಲ್ಲದೇ ಇರುವಂಥದ್ದು ಅದು ಕತ್ತಲೆ. ಹಾಗಾದರೆ ಕತ್ತಲಾಗಿರುವಂಥ ಮನಸ್ಸನ್ನು ನಮಗೆ ಜ್ಞಾನ ಕೊಟ್ಟು ಬೆಳಕನ್ನು ಉಂಟು ಮಾಡು, ನಮಗೆ ಸನ್ಮಾರ್ಗದಲ್ಲಿ ಕರೆದುಕೊಂಡು ಹೋಗುವಂಥ ಶಕ್ತಿಯನ್ನು ಈ ಸಂದರ್ಭದಲ್ಲಿ ಕೊಡು ಎಂಬುದಾಗಿ ಪ್ರಾರ್ಥಿಸುವ ದಿನವಾಗಿದೆ. ಹಾಗೆ ದೀಪಾವಳಿಯಂದು ದೀಪಕ್ಕೆ ನಾವು ಹೆಚ್ಚಿನದಾದಂಥ ಮಹತ್ವ ಕೊಡ್ತೇವೆ, ಎಲ್ಲ ಕಡೆಯೂ ದೀಪವನ್ನು ಬೆಳಗ್ತೇವೆ. ಹಾಗಾದರೆ ಯಾಕೆ ಇಷ್ಟೊಂದು ಮಹತ್ವವನ್ನು ಕೊಡುತ್ತೇವೆ ಅಂದರೆ ಅದರ ಮಹತ್ವವನ್ನು ನಾವು ತಿಳಿಸುವುದಾದರೆ, ಆ ದಿನ ನೋಡಿ ಎಲ್ಲರೂ ಕೂಡ ಬೇರೆ ದೀಪಗಳಿದ್ದರೂ ಅಲ್ಲಲ್ಲಿ ದೀಪವನ್ನು ಹಚ್ಚುತ್ತಾರೆ. ಯಾಕೆ ವಿಶೇಷತೆ ಅಂದರೆ ದೀಪವೆಂಬುದು ಪರಬ್ರಹ್ಮ ಸ್ವರೂಪವಾಗಿದೆ. ಯಾವ ಮನೆಯಲ್ಲಿ ದೀಪಾರಾಧನೆಗೆ ನಡೆಯುವುದಿಲ್ಲವೋ ಅಲ್ಲಿ ಸಂತಾನಕ್ಕೆ ದಾರಿದ್ರ್ಯ ಉಂಟಾಗುತ್ತದೆ ಎಂದು ವೇದ ಹೇಳುತ್ತದೆ. ವೇದದಲ್ಲಿ ಇರುವಂಥದ್ದು ಯಾವುದು ಸುಳ್ಳಾಗಲಿಕ್ಕಲ್ಲ. ಹಾಗಾಗಿ ದೀಪವನ್ನು ಪಂಚ ಬ್ರಹ್ಮಾತ್ಮಕವಾಗಿ ಭಾವಿಸಬೇಕು. ಕಾರಣ ದೀಪ ಮೂಲದಲ್ಲಿ ಬ್ರಹ್ಮ, ದೀಪ ಮಧ್ಯದಲ್ಲಿ ವಿಷ್ಣು, ದೀಪಾಗ್ರದಲ್ಲಿ ಶಿವನಿರುವ ಕಾರಣ ಆ ದೀಪಕ್ಕೆ ವಿಶೇಷವಾದಂತಹ ಶಕ್ತಿ ಇರ್ತದೆ, ವಿಶೇಷವಾದಂತಹ ಅಲ್ಲಿ ಪಾವಿತ್ರ್ಯತೆ ಇರುತ್ತದೆ. ಯಾಕೆ ಅಷ್ಟು ದೀಪಕ್ಕೆ ಶಕ್ತಿ ಅದನ್ನು ನೋಡುವುದಾದರೆ, ದೀಪದ ಎಣ್ಣೆ ಅಂತ ಹೇಳುವಂಥದ್ದು ನಾದ, ಬತ್ತಿ ಬಿಂದು, ಜ್ವಾಲೆ ಅಂತ ಹೇಳುವಂಥದ್ದು ಲಕ್ಷ್ಮೀದೇವಿ, ಅದರಿಂದ ಬರುವ ಬೆಳಕು ಅಂತ ಹೇಳುವಂಥದ್ದು ಸರಸ್ವತಿ, ಹಾಗೆ ಆ ಅಗ್ನಿ ಅಂತ ಹೇಳುವಂಥದ್ದು ಅದರ ಉರಿ ಅಂತ ಹೇಳುವಂಥದ್ದು ಅದು ಶಕ್ತಿಯಾಗಿರುತ್ತದೆ. ಇಂಥ ಶಕ್ತಿಯಿಂದ ದೀಪವನ್ನು ಬೆಳಗಬೇಕಾದರೆ ಅದು ಪ್ರಥಮ ಪ್ರಾಶಸ್ತ್ಯ ಯಾವುದು? ನಾವು ದೀಪವನ್ನು ಬೆಳಗಬೇಕಾದರೆ ಹೇಗೆ ಬೆಳಗಬೇಕು ಅಂದರೆ ಪ್ರಥಮವಾದಂಥ ಪ್ರಾಶಸ್ತ್ಯ ಅಲ್ಲಿ ಬೆಳ್ಳಿಯ ಹಣತೆಯಲ್ಲಿ ನಾವು ದೀಪವನ್ನು ಬೆಳಗುವಂಥದ್ದು. ಬೆಳ್ಳಿಯ ಹಣತೆ ಇಲ್ಲಂತಾದರೆ ಪಂಚಲೋಹದ ಹಣತೆಯಿಂದ ನಾವು ದೀಪವನ್ನು ಬೆಳಗಬಹುದು. ಅದು ಇಲ್ಲಂತಾದರೆ ಮಣ್ಣಿನ ಹಣತೆ, ಅದು ಇಲ್ಲ ಅಂತಾದರೆ ಸ್ಟೀಲಿತ್ತು. ಸ್ಟೀಲಿನಲ್ಲಿ ಇಡುವುದಕ್ಕಿಂತ ಅದು ಇಡದೇ ಇರುವುದೇ ಒಳ್ಳೆಯದು ಅಂತ ಪ್ರಾಜ್ಞರು ಹೇಳ್ತಾರೆ. ಯಾಕಂದರೆ ಸ್ಟೀಲ್ ಅಂತ ಹೇಳುವಂಥ ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ನಾವು ದೀಪವನ್ನು ಸಾಧ್ಯ ಇದ್ದರೆ ಬೆಳ್ಳಿಯ ಹಣತೆಯಲ್ಲಿ ಹಚ್ಚುವಂಥದ್ದು. ಹಾಗಾಗಿ ಇನ್ನು ಅದಕ್ಕೆ ಬೇಕಾದಂಥ ತೈಲ ಯಾವುದು, ದೀಪಕ್ಕೆ ಬೇಕಾದ ಇಂಧನ ಯಾವುದು ಎಂಬುದನ್ನು ನೋಡುವುದಾದರೆ ಹಸುವಿನ ತುಪ್ಪದಿಂದ ಬೆಳಗಿದ ದೀಪ ಸರ್ವಶ್ರೇಷ್ಠವಾದದ್ದು. ಯಾಕೆ ಹಸುವಿನ ತುಪ್ಪ ಸರ್ವಶ್ರೇಷ್ಠವಾಗುತ್ತದೆ ಅಂದರೆ ಹಸುವಿನ ತುಪ್ಪದಲ್ಲಿ ಸೂರ್ಯನ ಶಕ್ತಿ ಇರುತ್ತದೆ, ಕಾಂತಿ ಇದೆ. ಹಾಗಾಗಿ ತುಪ್ಪದಿಂದ ಬೆಳಗಿದ ದೀಪದ ಕಾರಣ ನಮ್ಮ ಆರೋಗ್ಯ, ಐಶ್ವರ್ಯ, ಸುಖ, ಸಂತೋಷ ಉಂಟಾಗುವುದರಲ್ಲಿ ಯಾವತ್ತೂ ತೊಂದರೆ ಇಲ್ಲ. ಆರ್ಥಿಕ ಅಭಿವೃದ್ಧಿ ಅಂತ ಹೇಳುವುದಕ್ಕೆ ನಾವು ತುಪ್ಪದ ದೀಪವನ್ನು ಹಚ್ಚಬೇಕು. ಹಾಗೆಯೇ ಕೊಬ್ಬರಿ ಎಣ್ಣೆಯ ದೀಪವನ್ನು ನಾವು ಬೆಳಗುವುದರಿಂದ ಅರ್ಧನಾರೀಶ್ವರನು ಸಂಪ್ರೀತನಾಗ್ತಾನೆ. ಹಾಗೆ ಗಣಪತಿಗೂ ನಾವು ವಿಘ್ನ ನಿವಾರಕನಾದಂಥ ಗಣೇಶ ಅಂತ ಹೇಳ್ತೇವೆ. ನಾವು ಪ್ರಥಮ ಪೂಜೆ ಮಾಡುವಂಥದ್ದು ಗಣೇಶನಿಗೆ. ಅಂತಹ ಗಣೇಶನಿಗೂ ಕೂಡ ನಾವು ಕೊಬ್ಬರಿ ಎಣ್ಣೆಯಿಂದ ದೀಪವನ್ನು ಹಚ್ಚಿದರೆ ಆತ ಪ್ರಸನ್ನನಾಗ್ತಾನೆ. ಇನ್ನು ಎಲ್ಲ ದೇವರುಗಳಿಗೂ ಪ್ರಿಯವಾಗುವಂಥದ್ದು ಅಲ್ಲಿ ಎಳ್ಳೆಣ್ಣೆ. ಎಳ್ಳೆಣ್ಣೆ ಅಂತ ಹೇಳುವಂಥದ್ದು ಎಲ್ಲ ದೇವರು ಕೂಡ ಅದನ್ನು ಸ್ವೀಕಾರ ಮಾಡ್ತಾನೆ. ಮತ್ತು ಅದರ ಮುಖ್ಯವಾದಂಥ ಗುಣ ಅಂದರೆ ಗ್ರಹಚಾರ ದೋಷ. ನಾವು ಒಂದೇ ಮಾತಿನಲ್ಲಿ ಹೇಳುವುದಿದ್ರೆ, ಯಾರಿಗಾದರೂ ಆರ್ಥಿಕ ಅಭಿವೃದ್ಧಿ ಆಗಬೇಕು ಅಂತಿದ್ದರೆ ಅವರು ತುಪ್ಪದ ದೀಪವನ್ನು ಹಚ್ಚಬೇಕು. ಗ್ರಹಚಾರ ಪರಿಹಾರ ಆಗಬೇಕು ಅಂತಿದ್ದರೆ ಅವರು ಎಳ್ಳೆಣ್ಣೆಯ ದೀಪವನ್ನು ಹಚ್ಚಬೇಕು. ಹಾಗೆ ಕಾಳಿಕಾದೇವಿಯ ಪೂಜೆಗೆ ಬೇವಿನ ಎಣ್ಣೆ ಶ್ರೇಷ್ಠ. ಕಡಲೆ ಎಣ್ಣೆಯನ್ನು ಯಾವತ್ತೂ ನಾವು ಉಪಯೋಗಿಸಲೇಬಾರದು. ಅದು ಯಾವತ್ತೂ ಎಣ್ಣೆಯ ಆಗಿ ದೀಪ ಹಚ್ಚಲಿಕ್ಕೆ ಉಪಯೋಗಿಸುವುದು ಬೇಡ. ದೀಪಾವಳಿ ಆಚರಣೆಯ ಉದ್ದೇಶ
ಪ್ರತಿಯೊಬ್ಬ ಮನುಷ್ಯನಿಗೂ ತಾನು ತನ್ನವರು ಚೆನ್ನಾಗಿ ಇರಬೇಕೆಂಬಂತ ಆಶೆ ಸಹಜವಾಗಿ ಇರುತ್ತದೆ. ಹಾಗೆ ನಮ್ಮೆಲ್ಲರ ಬದುಕೇ ದೀಪಾವಳಿಯಾಗಿರಲಿ, ಆ ಸಂಭ್ರಮ ನಮ್ಮ ಜೊತೆಯಲ್ಲಿ ಇರಲಿ ಎಂಬ ಉದ್ದೇಶದಿಂದ ಸಾಂಕೇತಿಕವಾಗಿ ಆಚರಿಸುವ ಹಬ್ಬ ಇದಾಗಿದೆ. ಅದಕ್ಕಾಗಿ ಅಂದು ಹೊಸ ಬಟ್ಟೆಯನ್ನು ಧರಿಸುವುದು, ಎಲ್ಲರೂ ಕೂಡ ಸಂತೋಷದಿಂದ ಇರಬೇಕು, ಅದಕ್ಕಾಗಿ ಹೊಸ ಬಟ್ಟೆಯನ್ನು ಧರಿಸುವಂಥದ್ದು ಕ್ರಮ. ಅದಕ್ಕಾಗಿ ಮನೆಯನ್ನು ಶುದ್ಧಗೊಳಿಸುವಂಥದ್ದು, ಮನೆಯನ್ನು ಶುದ್ಧಗೊಳಿಸಿ ನಾವು ಚೆನ್ನಾಗಿ ಇಟ್ಟುಕೊಂಡ ಕೂಡಲೇ ಅಲ್ಲಿ ನಮಗೆ ಒಳ್ಳೆಯದಾದಂತಹ ಪ್ರಭಾವಳಿ ಬರುತ್ತದೆ, ಚೆನ್ನಾಗಿ ಆಗುತ್ತದೆ. ಹಾಗೆ ನಮ್ಮ ಜೀವನದಲ್ಲಿ ಇವೆಲ್ಲವೂ ಸದಾ ಇರಲಿ ಎಂಬುದು ನಮ್ಮ ಆಶಯ. ಈ ಸಮಯದಲ್ಲಿ ನಾವು ಬಹಳ ವಿಶೇಷವಾದ್ದು, ಕೆಟ್ಟದರ ಮೇಲೆ ದುಷ್ಟ ವಿಚಾರಗಳ ವಿಚಾರ, ಯಾವುದಾದರೂ ಕೆಟ್ಟದ್ದಿದ್ದರೆ ಅದನ್ನು ತೊರೆಯುವಂಥದ್ದು, ಕೆಟ್ಟದ್ದನ್ನು ಪ್ರತಿಭಟಿಸುವಂಥದ್ದು, ಕೆಟ್ಟ ವಿಚಾರಗಳನ್ನು ತೊರೆಯುವಂಥದ್ದು, ಈ ಸಂಕಲ್ಪವನ್ನು ನಾವು ಈ ಸಂದರ್ಭದಲ್ಲಿ ನಾವು ಮಾಡಬೇಕು. ನಮ್ಮ ಸಮಾಜದಲ್ಲಿರುವಂಥ ನರಕಾಸುರನನ್ನು ನಾವು ವಧಿಸಬೇಕಾಗ್ತದೆ. ಹಾಗೆ ಆಚಾರ ಪ್ರಥಮೋ ಧರ್ಮ ಎಂದಿದ್ದಾರೆ ಬಲ್ಲವರು. ಆಚಾರವನ್ನು ಪಾಲಿಸಬೇಕಾದ್ದು ಮಾನವನ ಪ್ರಥಮ ಆದ್ಯತೆ. ಆಚಾರವನ್ನು ಪಾಲಿಸದೇ ಇದ್ದರೆ ಮಾನವನ ಜೀವನದಲ್ಲಿ ಸಾರವಿಲ್ಲ. ಯಾಕಂದರೆ ನಾವು ಹಬ್ಬ ಹರಿದಿನ ಇತ್ಯಾದಿಗಳನ್ನು ಮಾಡ್ತೇವೆ, ಆದರೆ ಪ್ರಾಣಿಗಳಿಗೆ ಇದೆಲ್ಲ ಇಲ್ಲ. ಅವುಗಳಿಗೆ 365 ದಿವಸ ಒಂದೇ ರೀತಿ, ಆದರೆ ಮನುಷ್ಯನಿಗೆ ಮಾತ್ರ ಹಾಗಲ್ಲ. ಅವನು ಆಚಾರ ವಿಚಾರಗಳನ್ನು ಆಚರಿಸಿಕೊಂಡು ಅಲ್ಲಿ ಇರಬೇಕಾದ ವಿಷಯ. ಹಾಗೆ ದೀಪಾವಳಿಯನ್ನು ಎಲ್ಲರೂ ಕೂಡಲೇ, ಒಂದು ನಿಯಮವಿದೆ. ಏನು ಅದು ನಿಯಮ? ಅಂದು ಎಲ್ಲರೂ ಕೂಡ ದಾನ ಮಾಡಬೇಕು. ಆ ದಿನದಂದು ದಾನವನ್ನು ಏನಾದರೂ ಅವರು ಮಾಡಿತು ಅಂತಾದರೆ ವಿಶೇಷವಾದಂಥ ಫಲ ಅದು ದ್ವಿಗುಣಗೊಳ್ಳುತ್ತದೆ. ಹಾಗೆ ದೀಪವೆಂದರೆ ಅದಕ್ಕೆ ಬಹಳ ಅರ್ಥ ಉಂಟು. ಏನು ಅರ್ಥ? ಹೃದಯ ಕಮಲ ಮಧ್ಯೆ ದೀಪವತ್ ವೇದ ಸಾರಂ. ಹೃದಯದ ಕಮಲದ ಮಧ್ಯೆ ಇರುವ ದೀಪ ಸದೃಶವಾಗಿರುವಂಥ ವೇದಸಾರ ಪರಮಾತ್ಮನನ್ನು ಯೋಗಿಯ ಬೆಳಕು ಅಂತ ಹೇಳ್ತಾರೆ. ಹಾಗೆ ಯೋಗ ದೃಷ್ಟಿಗಳಿಗೆ ಅಂಜನ ದೇವರು ಸ್ವಯಂ ಪ್ರಕಾಶ ರೂಪಿ, ಮೂರು ಲೋಕಗಳ ಕತ್ತಲೆಯನ್ನು ಹೋಗಲಾಡಿಸುವವನು. ಅಂತಹ ದೀಪವು ಜ್ಯೋತಿರ್ಮಯನಾದಂತಹ ಪರಮಾತ್ಮನ ಪ್ರತಿನಿಧಿಯೂ ಆಗುತ್ತದೆ. ಹಾಗಾಗಿ ದೀಪಂ ಜ್ಯೋತಿರ್ ನಮೋಸ್ತುತೆ ಎಂದು ಹೇಳಿ ದೀಪಕ್ಕೆ ನಾವು ನಮಸ್ಕಾರವನ್ನು ಮಾಡುವಂಥದ್ದು. ದೀಪವನ್ನು ಹಚ್ಚಿ ಬೆಳಗಿದಾಗ ಆ ದೀಪವು ನೋಡುವವರಿಗೆ ಮಲ್ಲಿಗೆಯ ಮುಗ್ಗಿನಂತೆ ಕಾಣಬೇಕಂತೆ. ನೋಡಿ, ಇದು ವಿಶೇಷ. ವಟ್ರಾಶಿ ದೀಪವನ್ನು ಬೆಳಗುವುದಲ್ಲ. ನಾವು ದೇವರ ಕೋಣೆಯಲ್ಲಿ ದೀಪವನ್ನು ಬೆಳಗಿಸಿದರೆ ಅಥವಾ ದೇವಸ್ಥಾನದಲ್ಲಿ ದೀಪವನ್ನು ಬೆಳಗಿಸಿದರೆ ಭಕ್ತರು ಬಂದು ನೋಡುವಾಗ ಅದು ನೋಡುವಾಗ ಮಲ್ಲಿಗೆಯ ಮುಗ್ಗಿನಂತೆ ಅದು ನಮಗೆ ಮನಸ್ಸಿಗೆ ಭಾಸವಾಗಬೇಕು. ಸ್ಫಟಿಕದಂತೆ ಶುದ್ಧವಾಗಿರಬೇಕು, ಅಷ್ಟು ಶುದ್ಧವಾಗಿರಬೇಕು. ಗಾಳಿಗೆ ಅಲ್ಲಾಡದಂತಿರಬೇಕು. ಯಾಕೆ ಅಲ್ಲಾಡದಂತಿರಬೇಕು ಅಂದರೆ, ನಾವು ದೀಪವು ಅಲ್ಲಾಡ್ತಾ ಇದ್ದರೆ ನಾವು ಭಕ್ತಿಗಿಂತ ಏನು ತದೇಕ ದೃಷ್ಟಿಯಿಂದ ದೇವರನ್ನು ನೋಡಿ ಪ್ರಾರ್ಥನೆಯನ್ನು ಮಾಡುವಾಗ ನಮ್ಮ ಮನಸ್ಸು ಚಂಚಲ ಆಗಬಾರ್ದು. ಅದು ಒಳ್ಳೆಯ ರೀತಿಯಲ್ಲಿ ಉರಿತಾ ಇದ್ದರೆ ಅದು ನಮಗೆ ಮುಖ್ಯವಾಗಿ ಏಕಾಗ್ರತೆಗೆ ಅದು ಪೂರಕವಾಗಿರಬೇಕು. ಇದು ದೀಪವನ್ನು ಹಚ್ಚಬೇಕಾಗುವಂಥ ನಿಯಮ. ಹಾಗೆ ತುಪ್ಪದ ಪರಿಮಳ ಆಧ್ಯಾತ್ಮಿಕ ಶಕ್ತಿಗೂ ಕೂಡ ಅದು ಪೂರಕವಾಗಿರುತ್ತದೆ. ಈ ರೀತಿಯಾಗಿ ದೀಪವು ಇರುವಂತೆ ನೋಡಿಕೊಳ್ಬೇಕು. ಒಟ್ಟಾರೆಯಾಗಿ ನಾವು ಬೆಳಗುವ ದೀಪ ಮನೋನುಕೂಲೆ ಅಂತೇಳಿ, ಮನಸ್ಸಿಗೆ ಅದು ಅನುಕೂಲವಾಗಿರಬೇಕು, ಕಣ್ಣುಗಳಿಗೆ ಚೆನ್ನಾಗಿ ಕಾಣುವಂತಿರಬೇಕು. ಅಂದರೆ ದೀಪವು ಮನಸ್ಸಿಗೆ ಹಿತವಾಗಿರಬೇಕು, ಕಣ್ಣುಗಳಿಗೆ ಪೀಡನೆಯನ್ನು ಉಂಟು ಮಾಡಬಾರದು ಇತ್ಯಾದಿ ನಿಯಮಗಳನ್ನು ನಾವು ದೀಪವನ್ನು ಹಚ್ಚುವಾಗ ಅಲ್ಲಿ ನಾವು ಪಾಲಿಸಲೇಬೇಕಾಗ್ತದೆ. ಆದರೆ ನಾವು ಹೆಚ್ಚಿನ ದೇವಾಲಯಗಳನ್ನು ನೋಡ್ತೇವೆ. ಈಗಿನ ಕಾಲದಲ್ಲಿ ಬಹಳ ಪ್ರಖರವಾದಂತಹ ಬೆಳಕನ್ನು ಒಡ್ಡುವಂಥದ್ದು, ಮರ್ಕ್ಯೂರಿ ಲೈಟ್ಗಳನ್ನು ಹಾಕುವಂಥದ್ದು, ಇದರಿಂದ ಒಂದು ರೀತಿ ಆ ಮನಸ್ಸಿಗೆ ಒಂದು ರೀತಿಯ ಕಷ್ಟ ಉಂಟಾಗುವಂಥದ್ದು, ಗೊಂದಲ ಉಂಟಾಗುವಂಥದ್ದು, ಈ ರೀತಿಯಾದದ್ದು ಆಗಬಾರದು. ಅದಕ್ಕಾಗಿ ಶಾಸ್ತ್ರೋಕ್ತವಾಗಿ ಹಚ್ಚಲ್ಪಡುವ ದೀಪಗಳಿಂದ ಪರಮಾತ್ಮನ ಧ್ಯಾನಕ್ಕೆ ಸಹಾಯವಾಗಿ ಮಾನವನನ್ನು ಜನ್ಮ ಜನ್ಮಗಳ ಮೃತ್ಯುಗಳಿಂದ ಪಾರು ಮಾಡುವಂತೆ ನಮ್ಮನ್ನು ಅದು ರಕ್ಷಿಸುತ್ತದೆ. ಹಾಗಾದರೆ ಆ ದೀಪಕ್ಕೆ ಎಷ್ಟು ಶಕ್ತಿ ಉಂಟು ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಶಾಸ್ತ್ರೋಕ್ತವಾದಂಥ ದೀಪದ ದರ್ಶನದಿಂದ ಗ್ರಹಚಾರ ಪರಿಹಾರವಾಗುತ್ತದೆ, ಅಪಮೃತ್ಯುವನ್ನು ತಡೆಯುತ್ತದೆ. ಮೃತ್ಯು ವಿನಾಶೋ ದೀಪ ಅಂತ ಹೇಳಿದ್ದಾರೆ. ಅಂತಹ ಅದನ್ನು ಗೌತಮ ಸೂತ್ರದಲ್ಲಿ ಪ್ರತಿಪಾದಿಸಲಾಗಿದೆ. ಹಾಗಾಗಿ ದೀಪವನ್ನು ಸರಿಯಾಗಿ ದಿಟ್ಟಿಸಿ ಧ್ಯಾನಿಸಿದರೆ ಅಪಮೃತ್ಯುವನ್ನು ನಿವಾರಿಸಿ ಸೌಭಾಗ್ಯವನ್ನು ಕರುಣಿಸುತ್ತದೆ. ಹೀಗೆ ದೀಪಗಳನ್ನು ಹಚ್ಚುವಾಗ ಮೊದಲೊಂದು ದೀಪವನ್ನು ಹಚ್ಚಬೇಕು.
ಒಟ್ಟಾರೆ ದೀಪವನ್ನು ಹಚ್ಚುವುದಿಲ್ಲ, ದೇವರ ಸನ್ನಿಧಿಯಲ್ಲಿ ದೀಪವನ್ನು ಹಚ್ಚಬೇಕು, ತದನಂತರ ಬೇರೆ ಬೇರೆ ದೀಪಗಳನ್ನು ಬೆಳಗುವಂಥದ್ದು. ಹಾಗೆ ನಾವು ಬೆಂಕಿಗಡ್ಡಿಯಿಂದವೋ ಮತ್ತೊಂದು ಕಡ್ಡಿಯಿಂದಲೋ ಹೋಗಿ ದೇವರಿಗೆ ದೀಪವನ್ನು ಹಚ್ಚುವುದು ಶಾಸ್ತ್ರೋಕ್ತ ಅಲ್ಲ, ಆ ರೀತಿಯ ಕ್ರಮವನ್ನು ಅನುಸರಿಸಲೇಬಾರದು. ಹಾಗಾಗಿ ದೀಪ ಜ್ಯೋತಿ, ದೇವರ ಪ್ರತಿನಿಧಿ, ಹಾಗಾಗಿ ವಿಶ್ವವನ್ನೆಲ್ಲ ಅದು ಬೆಳಗಿದೆ. ದೀಪ ಇಲ್ಲದಿದ್ದರೆ ಗಾಢ ಅಂಧಕಾರ, ಅಜ್ಞಾನ. ಹಾಗಾಗಿ ಪರಮಾತ್ಮನೇ ಆಧ್ಯಾತ್ಮಿಕ ದೀಪ, ಅವನಿಂದ ವಿದ್ಯೆಗಳು ಪ್ರಕಾಶಗೊಂಡು ಪ್ರಪಂಚವೆಲ್ಲ ವಿದ್ಯಾಮಯವಾಗಿದೆ ಎಂಬ ಭಾವನೆಯನ್ನು ವ್ಯಕ್ತಪಡಿಸಲು ದೀಪಾವಳಿಯಂದು ನಾವು ನಾನಾ ದೀಪಗಳನ್ನು ಹಚ್ಚುವಂಥ ಕ್ರಮ ಪದ್ಧತಿಯನ್ನು ಜ್ಞಾನಿಗಳು ನಮಗೆ ಮಾಡಿಕೊಟ್ಟಿದ್ದಾರೆ. ಹಾಗೆ ವಿಶ್ವ ವಿಜ್ಞಾನ ಮಂದಿರೇ ದೀಪಮಾಲಾ ಸಹಸ್ರಂ ಉದ್ದೀಪ ಯಾಮ ಅಂತ ಹೇಳಿದ್ದಾರೆ. ಅಂದರೆ ದೀಪಾವಳಿಯ ದಿನ ನರಾಂತಕನಾದಂಥ ನಾರಾಯಣನನ್ನು ಅಷ್ಟಾಕ್ಷರ ಮಂತ್ರಗಳಿಂದ ವಿಶೇಷವಾಗಿ ಧ್ಯಾನಿಸಿ ಅಂದು ಪೂಜಿಸಬೇಕು. ಮತ್ತು ದೀಪವು ಎಲ್ಲ ದೇವತೆಗಳು ಜ್ಯೋತಿರ್ಮಯರೇ ಆಗಿರುತ್ತಾರೆ. ಅಂದರೆ ಇಲ್ಲಿ ನಾವು ಗಮನಿಸಬೇಕಾದಂಥ ವಿಚಾರ ಏನಂದರೆ ಅಸುರಿ ಶಕ್ತಿಗಳಿಗೂ ಮತ್ತು ಭೂತಪ್ರೇತಾದಿಗಳಿಗೂ ಕೂಡ ದೀಪ ಕಂಡರೆ ಭಯ. ಅಸುರಿ ಶಕ್ತಿ, ನಾವು ಕಳ್ಳಕಾಕರು ಹೇಳ್ತಾರೆ, ಅವರಿಗೆ ಕತ್ತಲೆ ಇದ್ದರೆ ಒಳ್ಳೆಯದು ಅವರಿಗೆ ಕೆಲಸ ಮಾಡಲಿಕ್ಕೆ. ಹಾಗಾಗಿ ಈ ಭೂತಪ್ರೇತಗಳು ಕೂಡ ಅಸುರಿ ಶಕ್ತಿಗಳು ಆಗಿರುವುದರಿಂದ ಆ ಭೂತಪ್ರೇತಗಳಿಗೂ ಕೂಡ ದೀಪ ಅಂತೇಳುವುದನ್ನು ಕಂಡರೆ ಅಲ್ಲಿ ಭಯ ಉಂಟಾಗುವಂಥದ್ದು, ಅವರಿಗೆ ಹೆದರಿಕೆ ಉಂಟಾಗುವಂಥದ್ದು. ಹಾಗಾಗಿ ಅವುಗಳಿಗೆ ಅಪ್ರಿಯ, ಅವುಗಳು ಅಲ್ಲಿಂದ ಪಲಾಯನವಾಗುತ್ತವೆ. ದೀಪಾವಳಿ ಎಂದು ದೀವಿಟಿಗೆಯನ್ನು ಹಚ್ಚಿ ಬಯಲಿನಲ್ಲಿ ಓಡಾಡಿದರೆ ನಮ್ಮ ಪ್ರತಿಗಳಿಗೆ ಪಿತೃಗಳಿಗೆ ಒಳ್ಳೆಯ ಗತಿಯನ್ನು ತೋರಿಸಿದಂತಾಗ್ತದೆ. ಸಾಮಾನ್ಯವಾಗಿ ನಾವು ಮರಣ ಹೊಂದಿದಾಗ ಅವರಿಗೆ ಬೇಕಾದಂಥ ಸದ್ಗತಿಯನ್ನು ಶಾಸ್ತ್ರೋಕ್ತವಾಗಿ ನಾವು ಮಾಡುತ್ತೇವೆ. ಆದರೆ ಸಹ ಯಾವುದಾದರೂ ಒಂದು ಕಾರಣದಿಂದ ಅವರಿಗೆ ಸದ್ಗತಿ ದೊರಕದೇ ಇದ್ದಾಗ ದೀಪಾವಳಿ ಎಂದು ನಾವು ಬಯಲಲ್ಲಿ ದೀಪವನ್ನು ಹಿಡಿದುಕೊಂಡು ಓಡಾಡುವುದರಿಂದ ಅವರಿಗೆ ಪಿತೃಲೋಕಕ್ಕೆ ದಾರಿಯನ್ನು ನಾವು ಈ ಮೂಲಕ ತೋರಿಸಿದಂತಾಗುತ್ತದೆ. ಅದಕ್ಕೋಸ್ಕರ ದೀಪಾವಳಿಯಂದು ದೀಪವನ್ನು ಹಿಡಿದುಕೊಂಡು ಓಡಾಡುವ ಕ್ರಮವನ್ನು ನಮ್ಮ ಹಿರಿಯರು ಇಟ್ಟುಕೊಂಡಿರುವಂಥದ್ದು. ಗದ್ದೆಯಲ್ಲಿ ಕೋಲ್ನೆಣೆಯನ್ನು ಮಾಡಿ ಹಚ್ಚಿರುವ ಉದ್ದೇಶ ಕೂಡ ಅದೇ, ನಾವು ಪ್ರತಿಯೊಂದು ಗದ್ದೆಯಲ್ಲಿ ಹೋಗಿ ಕೋಲ್ನೆಣೆಯನ್ನು ಹಚ್ಚಿ ಅಲ್ಲಿ ಇಡುವಂಥದ್ದು. ಆಗ ಮನೆಯಲ್ಲೂ ದೀಪ, ಹೊರಗಡೆಯಲ್ಲೂ ದೀಪ, ಬಯಲಲ್ಲೂ ದೀಪ, ಆಲಯದಲ್ಲೂ ದೀಪ, ಇಡೀ ಪ್ರಪಂಚವೇ ದೀಪಮಯವಾಗಿರುತ್ತದೆ. ಇದರಿಂದ ಪಿತೃಗಳಿಗೆ ಅವರ ಲೋಕವನ್ನು ತಲುಪುವುದಕ್ಕೂ ವಿಶೇಷವಾಗಿ ನಾವು ಸಹಾಯವನ್ನು ಮಾಡಿದಂತಾಗುತ್ತದೆ, ದಾರಿ ದೀಪವಾಗುತ್ತದೆ. ಹಾಗಾಗಿ ಮುಂದೆ ಲಕ್ಷ್ಮೀ ಪೂಜೆಯನ್ನು ಆ ದಿನ ಮಾಡುವ ಕ್ರಮವನ್ನು ಕೆಲವರು ಇಟ್ಟುಕೊಂಡಿದ್ದಾರೆ. ದೀಪಾವಳಿ ದಿನದಂದು ಅಮಾವಾಸ್ಯೆ ಎಂದು ಲಕ್ಷ್ಮೀ ಪೂಜೆಯನ್ನು ಮಾಡುವಂಥ ಕ್ರಮ, ಯಾಕಂದರೆ ಅಂದು ವಿಶೇಷವಾದಂಥ ಚೈತನ್ಯ ಅಲ್ಲಿ ಇರುತ್ತದೆ, ಅಧಿಕವಾಗಿರುವುದರಿಂದ ಆ ಲಕ್ಷ್ಮೀ ದೇವಿಯ ಪೂಜೆ ನಡೆಸಿದರೆ ಪೂರ್ಣ ಫಲ ಅಂತೇಳುವಂಥದ್ದು ದೊರೆಯಲಿಕ್ಕೆ ಸಾಧ್ಯ ಉಂಟು. ಹಾಗಾದರೆ ಈ ಸಂದರ್ಭದಲ್ಲಿ ಪಂಚದೇವತೆಗಳನ್ನು ಪೂಜೆಯನ್ನು ನೆರವೇರಿಸಬೇಕಾಗುತ್ತದೆ. ಯಾರು ಆ ಪಂಚದೇವತೆಗಳು? ಲಕ್ಷ್ಮೀಯನ್ನು ಜೊತೆಯಲ್ಲಿ ಪಂಚದೇವತೆಗಳನ್ನು ಪೂಜೆ ಮಾಡುವಂಥ ಕ್ರಮ ಯಾರಂದರೆ ವಿಷ್ಣು, ಕುಬೇರ, ಇಂದ್ರ, ಗಜೇಂದ್ರ, ಲಕ್ಷ್ಮೀದೇವಿ. ಹಾಗಾದರೆ ಈ ಪಂಚದೇವತೆಗಳನ್ನು ಯಾಕೆ ನಾವು ಪೂಜೆ ಮಾಡಬೇಕು ಅಂದರೆ ವಿಷ್ಣು ಆನಂದದ ಅಧಿಪತಿ, ಕುಬೇರ ಸಂಪತ್ತಿನ ಅಧಿಪತಿ, ಇಂದ್ರ ಸಂತೃಪ್ತಿಯ ಸಂಕೇತ, ಗಜೇಂದ್ರ ಸಂಪತ್ತಿನ ವಾಹನ, ಲಕ್ಷ್ಮೀದೇವಿ ಸರ್ವಶಕ್ತಿ ಸಂಪತ್ತಿನ ಸ್ವರೂಪಿಣಿಯಾಗಿದ್ದಾಳೆ. ಹಾಗಾಗಿ ಈ ಪಂಚದೇವತೆಗಳನ್ನು ಅಂದು ಆರಾಧಿಸಬೇಕು, ನಾವು ಪೂಜಿಸಬೇಕು. ಹೀಗೆ ಮಹಾಲಕ್ಷ್ಮಿಯನ್ನು ಈಶ್ವರೀ ಸರ್ವಭೂತಾನಂ ಎಂದು ವರ್ಣಿಸಲಾಗಿದೆ. ದೀಪದ ಬೆಳಗುವುದರಿಂದ ಲಕ್ಷ್ಮೀದೇವಿ ಪ್ರಸನ್ನಳಾಗಿ ಅನುಗ್ರಹಿಸುವಳೆಂಬುದು ಶಾಸ್ತ್ರ ಸಿದ್ಧಾಂತವಾಗಿದೆ, ಶಾಸ್ತ್ರದಲ್ಲಿ ಹೇಳ್ತದೆ. ಹಾಗಾದರೆ ಅಷ್ಟಲಕ್ಷ್ಮಿಯ ಸ್ವರೂಪಗಳು ಯಾವುವು ಅಂದರೆ ಆದಿಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿಜಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಧನಲಕ್ಷ್ಮಿ. ಹೀಗೆ ಆದಿಲಕ್ಷ್ಮಿ ಆಕೆ ಕ್ಷೀರಸಾಗರದಲ್ಲಿ ಹುಟ್ಟಿದವು, ಸಮುದ್ರ ಮಥನವನ್ನು ಮಾಡಿದಂಥ ಸಂದರ್ಭದಲ್ಲಿ ಕ್ಷೀರಸಾಗರದಲ್ಲಿ ಹುಟ್ಟಿದಂಥ ಆಕೆ. ಧಾನ್ಯಲಕ್ಷ್ಮಿ ಆಹಾರ ಧಾನ್ಯಗಳ ಸಂಪತ್ತಿಗೆ ಒಡತಿಯಾಗಿದ್ದಾಳೆ. ಧೈರ್ಯಲಕ್ಷ್ಮಿ ಆತ್ಮಸ್ಥೈರ್ಯವನ್ನು ತಂದುಕೊಡುವವಳಾಗಿದ್ದಾಳೆ. ಗಜಲಕ್ಷ್ಮಿ ಎಂಟು ದಳಗಳ ಕಮಲದ ಮಧ್ಯೆ ನಿಂತಿರುವಂಥ ಪಕ್ಕದಲ್ಲಿ ಶೋಭಿತಲಾದವಳು. ಹಾಗೆ ಸಂತಾನಲಕ್ಷ್ಮಿ ದಾಂಪತ್ಯ ಸಂತುಷ್ಟಿ ಹಾಗೂ ಸಂತಾನಕ್ಕೆ ಕಾರಕಗಳು. ವಿಜಯಲಕ್ಷ್ಮಿ ಯಶಸ್ಸನ್ನು ದೊರೆಸಿಕೊಡುವವಳು. ವಿದ್ಯಾಲಕ್ಷ್ಮಿ ವಿದ್ಯೆಯನ್ನು ನೀಡಿ ನಮಗೆ ಜ್ಞಾನವನ್ನು ಕರುಣಿಸುವವಳು. ಧನಲಕ್ಷ್ಮಿ
ಧನ ಚಿನ್ನ ಕೀರ್ತಿ ಮುಂತಾದ ಅಷ್ಟೈಶ್ವರ್ಯಗಳನ್ನು ನೀಡುವವಳು. ಹೀಗೆ ಮಹಾಲಕ್ಷ್ಮಿಯ ಚರಣಗಳಲ್ಲಿ ನೆಲೆ ನಿಂತ ಪರಮ ಮಂಗಲ ದೇವಿಯಾಗಿದ್ದಾಳೆ. ಮಹಾವಿಷ್ಣುವು ಯಾವುದೇ ಜೀವಕ್ಕೆ ಮೋಕ್ಷವನ್ನು ಕರುಣಿಸಬೇಕಾದರೂ ಅಲ್ಲಿ ಮಹಾಲಕ್ಷ್ಮಿಯ ಅಲ್ಲಿ ಒಪ್ಪಿಗೆಂತೆ ಬೇಕು. ಅವಳ ಅನುಮೋದನೆ ಇಲ್ಲದಿದ್ದರೆ ಅವನಿಗೆ ಮೋಕ್ಷವನ್ನು ಕರುಣಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನರಕ ಚತುರ್ದಶಿ ಎಂದು ದೇವಿಯು ಹಾಸಿಗೆಯಿಂದ ಹೇಳುತ್ತಾಳೆ. ಆದ್ದರಿಂದ ಆಕೆಯನ್ನು ವಿಧಿಪೂರ್ವಕವಾಗಿ ಪೂಜಿಸಬೇಕು. ಹಾಗೆ ಪೂಜಿಸಿದಲ್ಲಿ ಲಕ್ಷ್ಮೀದೇವಿ ಪ್ರಸನ್ನಳಾಗಿ ಅವಳ ಇಷ್ಟಾರ್ಥವನ್ನು ನೆರವೇರಿಸುವ ಯಾರೇ ಪೂಜೆ ಮಾಡಲಿ ಅವರ ಇಷ್ಟಾರ್ಥವನ್ನು ನೆರವೇರಿಸುತ್ತಾಳೆ. ಪೂಜಿಸಿದವರಲ್ಲಿ ಕುಪಿತಳಾಗಿ ದಾರಿದ್ರ್ಯವನ್ನು ನೀಡುತ್ತಾಳೆ. ಹಾಗಾಗಿ ಇಂದು ನಾವೆಲ್ಲರೂ ಕೂಡ ಅಷ್ಟಲಕ್ಷ್ಮೀ ದೇವಿಯರನ್ನು ಪೂಜಿಸಬೇಕು. ನಾನು ಮೊದಲೇ ಪ್ರಾರ್ಥನೆ ಮಾಡಿಕೊಂಡ ಹಾಗೆ ಇಂದು ನಾವು ಆ ಅಷ್ಟಲಕ್ಷ್ಮೀ ದೇವಿಯರನ್ನು ಕ್ರಮಪ್ರಕಾರವಾಗಿ ಪೂಜಿಸಿದಾಗ ಆಕೆ ನಮ್ಮ ಮನಸ್ಸಿನ ಎಲ್ಲ ದುಃಖಗಳನ್ನು ಪರಿಹರಿಸಿ ಸಕಲ ಸಂಪದನವನ್ನು ಕೂಡ ಅವಳು ಅನುಗ್ರಹಿಸಲಿಕ್ಕೆ ಈ ಸಂದರ್ಭದಲ್ಲಿ ಸಾಧ್ಯತೆ ಉಂಟು. ಹಾಗಾಗಿ ನಾವು ಆಕೆಯನ್ನು ಪೂಜಿಸಿ ಅವಳ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಓಂ ತತ್ಸತ್.